ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಅಮಾವಾಸ್ಯೆಯ ದಿನ ಮಾಡುವಂಥ ಒಂದು ಸರಳ ಪರಿಹಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ ತಪ್ಪದೇ ಕ್ಲಿಕ್ ಮಾಡಿ. ಮನೆಯಲ್ಲಿ ಅಸಹನೆ ಇದೆ, ಕಿರಿಕಿರಿ ಆಗುತ್ತಾ ಇದೆ, ಮನೆಯ ವಾತಾವರಣ ಸರಿ ಇಲ್ಲ, ಎಷ್ಟೇ ಪೂಜೆ ಮಾಡಿದರೂ ಕೂಡ ಮನೆಯಲ್ಲಿ ಶಾಂತಿ ನೆಮ್ಮದಿ ಅನ್ನೋದೇ ಇಲ್ಲ, ಸಣ್ಣ ಸಣ್ಣ ವಿಷಯಕ್ಕೂ ಮನೆಯಲ್ಲಿ ಜಗಳ ಆಗ್ತಾನೇ ಇರುತ್ತೆ, ಈ ಥರದ ಸಮಸ್ಯೆಗಳನ್ನು ತುಂಬ ಜನ ಫೇಸ್ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಹೋಗಲಾಡಿಸಬೇಕು ಅಂದರೆ ಅಮಾವಾಸ್ಯೆಯ ದಿನದಂದು ಈ ಮೂರು ವಸ್ತುಗಳನ್ನು ಬೆರೆಸಿ ಮನೆಯಲ್ಲಿ ಧೂಪ ಹಾಕುವುದರಿಂದ ಎಂತಹ ಬೇಡವಾದ ನಕಾರಾತ್ಮಕ ಶಕ್ತಿಗಳು ಕೂಡ ಮನೆಯಿಂದ ದೂರ ಹೋಗುತ್ತವೆ. ಮನೆಯಲ್ಲಿ ಇರುವ ದೋಷಗಳನ್ನು ನಾವು ತುಂಬ ಕಡಿಮೆ ಖರ್ಚಿನಲ್ಲೇ ಹೋಗಲಾಡಿಸಿಕೊಳ್ಳಬಹುದು, ಆದರೆ ಅದಕ್ಕೆ ನಂಬಿಕೆ ಇರಬೇಕು ಮತ್ತು ಒಂದು ಪ್ರಯತ್ನ ಇರಬೇಕು. ಮನೆಯಲ್ಲಿ ಸದಾ ಒಳ್ಳೆಯದಾಗಬೇಕು, ಶಾಂತಿ ನೆಮ್ಮದಿ ಇರಬೇಕು, ಕೆಟ್ಟ ಶಕ್ತಿಗಳು ಮನೆಯಿಂದ ಹೋಗಬೇಕು ಅಂದರೆ ಅಮಾವಾಸ್ಯೆಯ ದಿನ ಈ ವಿಶೇಷವಾದ ಮೂರು ವಸ್ತುಗಳನ್ನು ಬೆರೆಸಿ ಮನೆಗೆ ಧೂಪ ತೋರಿಸಿ. ಮೊದಲನೆಯ ವಸ್ತು ಸಾಂಬ್ರಾಣಿ. ಈ ಸಾಂಬ್ರಾಣಿಯನ್ನು ವಿಶೇಷ ಸಂದರ್ಭಗಳಲ್ಲಿ ಉಪಯೋಗ ಮಾಡ್ತಾರೆ, ಅದರಲ್ಲೂ ಅಮಾವಾಸ್ಯೆಯ ದಿನದಂದು ಹೆಚ್ಚು ಉಪಯೋಗ ಮಾಡ್ತಾರೆ. ಇನ್ನು ಎರಡನೆಯದು ದಶಾಂಗಂ ಪೌಡರ್. ಇದನ್ನು ಗ್ರಂಥಿಕೆ ಅಂಗಡಿಗಳಲ್ಲಿ ಕೇಳಿದರೆ ಕೊಡ್ತಾರೆ, ಗ್ರಂಥಿಕೆ ಅಂಗಡಿಗಳಲ್ಲಿ ಈ ದಶಾಂಗಂ ಪೌಡರ್ ಸಿಗುತ್ತೆ. ಇನ್ನು ಮೂರನೆಯ ವಸ್ತು ಬೇವಿನ ಎಲೆಗಳನ್ನು ತಂದು ಒಣಗಿಸಿ, ಚೆನ್ನಾಗಿ ಒಣಗಿಸಿ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಬೇಕು. ಈ ಮೂರು ವಸ್ತುಗಳನ್ನು ಸಾಂಬ್ರಾಣಿ, ದಶಾಂಗಂ ಪೌಡರ್ ಮತ್ತು ಒಣ ಬೇವಿನ ಎಲೆಯ ಪೌಡರ್, ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿರಿ. ಒಂದು ಅಮಾವಾಸ್ಯ ದಿನದಂದು ಒಂದು ತೆಂಗಿನ ಚಿಪ್ಪಿನಲ್ಲಿ ಹಾಕಿದ್ರೆ ತುಂಬಾ ಒಳ್ಳೆಯದು. ತೆಂಗಿನ ಚಿಪ್ಪಿನಲ್ಲಿ ಸ್ವಲ್ಪ ಇದ್ದಿಲು ಮತ್ತು ಹಸುವಿನ ಸಗಣಿಯ ಬೆರಣಿಯನ್ನು ಸ್ವಲ್ಪ ಹಾಕಿ ಬೆಂಕಿ ಮಾಡಿ ಅದಕ್ಕೆ ಈ ಮೂರು ವಸ್ತುಗಳನ್ನು ಮಿಕ್ಸ್ ಮಾಡಿ ಇಟ್ಟಿರ್ತೀರಲ್ಲ ಅದನ್ನು ಸ್ವಲ್ಪ ಹಾಕಿ ಮನೆಯಲ್ಲಿ ಧೂಪ ಮಾಡಿ ಮತ್ತು ಮನೆಯಲ್ಲಿ ಎಲ್ಲ ಮೂಲೆ ಮೂಲೆಗೂ ಆ ಧೂಪವನ್ನು ತೋರಿಸಬೇಕು. ಯಾವ ಜಾಗವನ್ನು ಬಿಡಬಾರದು. ಬೆಡ್ರೂಮು, ಬಾತ್ರೂಮು, ಕಿಚನ್ನು, ಹಾಲು ಎಲ್ಲ ಕಡೆ ಕೂಡ ಈ ಧೂಪವನ್ನು ತೋರಿಸಿ. ಮತ್ತು ಧೂಪವನ್ನು ತೋರಿಸಬೇಕಾದರೆ ಮನೆಯ ಕಿಟಕಿ ಬಾಗಿಲುಗಳನ್ನು ತೆಗೆದು ಧೂಪವನ್ನು ಮಾಡಿ. ಮನೆಯಲ್ಲಿ ಇರುವ ಎಲ್ಲ ಕೆಟ್ಟ ಶಕ್ತಿಗಳು, ಎಲ್ಲ ಕೆಟ್ಟ ಅಂಶಗಳು, ಕೆಟ್ಟ ಗಾಳಿ ಅನ್ನೋದು ಹೊರಗಡೆ ಹೋಗುತ್ತದೆ. ತುಂಬಾ ಸರಳವಾದ ಕೆಲಸ ಇದು. ಇದನ್ನು ಅಮಾವಾಸ್ಯೆಯ ದಿನ, ಹಾಗೇ ಹುಣ್ಣಿಮೆ ಮತ್ತು ಅಷ್ಟಮಿ ದಿನ, ಈ ಮೂರು ದಿನಗಳಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಇಲ್ಲ ನೀವು ವಾರಕ್ಕೆ ಒಮ್ಮೆನಾದರೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ದಿನ ಮಾಡಿದರೆ ಅದರಿಂದ ಒಳ್ಳೆಯ ಫಲ ಅನ್ನೋದು ಸಿಗುತ್ತೆ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.